ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಡೆಮೋ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾನು. ಅಂದರೆ ಆಲ್ರೆಡಿ ಸಿ ಇ ಟಿಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇದ್ದೀರಿ ಅವರಿಗೆ ಆಲ್ರೆಡಿ ನಾನು ಕೆ ಸಿ ಇ ಟಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹೇಳಿದೆ. ಸೊ ಅದು ಯಾವ ವಿಡಿಯೋ ಅಂತೇಳಿ ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ ಕಂಪ್ಲೀಟ್ಲಿ. ಸೊ ಅಂದರೆ ಅದರದ್ದು ಮತ್ತು ಈ ಈಗೇನು ಹೊಸದಾಗಿ ನೀಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಿ, ಬಹಳ ಚೇಂಜ್ ಇರೋದಿಲ್ಲ. ಓನ್ಲಿ ನೀಟ್ ರೋಲ್ ನಂಬರ್ ಆಗಿರ್ಬೋದು ಅಥವಾ ಮಾರ್ಕ್ಸನ್ನು ಕೇಳ್ಬೋದು, ಅದನ್ನು ಎಂಟರ್ ಮಾಡಿ. ಸೊ ಕಂಪ್ಲೀಟಾಗಿ ಫಿಲ್ ಮಾಡಿ ಆ್ಯಂಡ್ ಅದನ್ನು ಫಿಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೋಟೋ ರೆಡಿ ಇಟ್ಕೊಳ್ಬೇಕು. ಅವರು ಮೆನ್ಷನ್ ಮಾಡಿರುವಂತಹ ಸೈಜಲ್ಲಿ ಫೋಟೋ ಇರಬೇಕು ಮತ್ತು ನಿಮ್ಮ ತಮ್ಮ ಇಂಪ್ರೆಷನ್ ಇರಬೇಕು. ಇವೆಲ್ಲವನ್ನು ನೋಡ್ಕೊಳ್ಳಿ. ಅದಕ್ಕೆಲ್ಲ ಸಪ್ರೇಟಾಗಿ ವಿಡಿಯೋವನ್ನು ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಹಾಕುವಂಥ ಸಂದರ್ಭದಲ್ಲಿ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್, ದೆನ್ ಯು ಫಿಲ್ ದ್ಯಾಟ್ ನ್ಯೂ ಅಪ್ಲಿಕೇಶನ್ ಫಾರ್ಮ್. ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಆಲ್ರೆಡಿ ಸಿ ಇ ಟಿಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ಒಂದಷ್ಟು ಲಿಮಿಟೇಷನ್ ಇದೆ, ನನ್ನ ಕಡೆಯಿಂದ ಒಂದಷ್ಟು ಲಿಮಿಟೇಷನ್ ಇದೆ. ಯಾಕಂದರೆ ಇದನ್ನು ನಾನು ಒಬ್ಬ ವಿದ್ಯಾರ್ಥಿಯ ಕ್ರೆಡೆನ್ಷಿಯಲ್ನ ತೊಗೊಂಡು ಮಾಡ್ತಾ ಇರೋದಕ್ಕೆ, ಸೊ ನಾನು ರಿಸ್ಕ್ ತೊಗೊಳೋದಕ್ಕೆ ಬರೋದಿಲ್ಲ. ನನ್ನಿಂದ ಆದಂತಹ ಸಹಾಯವನ್ನು ನಿಮಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೋಡ್ಬೋದು, ಈಗ ಏನು ಮಾಡಬೇಕು ಅಂದರೆ ಕೆ ಇ ವೆಬ್ಸೈಟಲ್ಲಿ ಫಸ್ಟ್ ಇಲ್ಲಿ ಏನು ಕಾಣಿಸ್ತದೆ ನಿಮಗೆ, ಮೇಲ್ಗಡೆ ಆನ್ಲೈನ್ ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಕ್ಯಾಂಡಿಡೇಟ್ಸ್ ಲಾಗಿನ್ ಅಂತ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಯೂಸರ್ ಐ ಡಿ, ಪಾಸ್ವರ್ಡ್ ಆ್ಯಂಡ್ ಇಲ್ಲಿ ಎಂಟರ್ ದ ಕ್ಯಾಪ್ಚಾ ಕೆಳಗಡೆ ಏನು ಕಾಣಿಸ್ತಾ ಇದೆ ಅದನ್ನೇ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಈಗ ನಾನು ಲಾಗಿನ್ ಆಗ್ತೀನಿ. ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನಿಮಗೆ ಮೂರು ಆಪ್ಷನನ್ನು ಕೇಳಲಾಗ್ತಾ ಇದೆ. ಒಂದು ಸಿ ಇ ಟಿ 2021 ವೆರಿಫೈಡ್ ಆ್ಯಂಡ್ ನೋ ಚೇಂಜ್ ಇನ್ ದ ಅಪ್ಲಿಕೇಶನ್, ವೆರಿಫಿಕೇಶನ್ ಓನ್ಲಿ ಟು ಎಂಟರ್ ನೀಟ್ ರೋಲ್ ನಂಬರ್ ಅಂತ ಕಾಣಿಸ್ತಾ ಇದೆ. ಎರಡನೇದಾಗಿ ನೋಡ್ಬೋದು ನೀವು ಸಿಇಟಿ 2021 ವೆರಿಫೈಡ್ ಆ್ಯಂಡ್ ವಿಶ್ ಟು ಎಡಿಟ್ ಸಿಇಟಿ 2021 ಅಪ್ಲಿಕೇಶನ್ ಡಾಟಾ ಅಂತ ಕಾಣಿಸ್ತಾ ಇದೆ. ಕ್ಲಿಕ್ ಹಿಯರ್ ಸಿಇಟಿ 2021 ಅಪ್ಲೈಡ್ ಬಟ್ ನಾಟ್ ವೆರಿಫೈಡ್ ಕ್ಯಾಂಡಿಡೇಟ್ ಅಂತ ಕಾಣಿಸ್ತಾ ಇದೆ. ಸೊ ಇದನ್ನು ಯಾರ್ಯಾರು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಒಂದು ಸಿಇಟಿ 2021 ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಮತ್ತು ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟು ಕೂಡ ಆಗಿದೆ. ಸೊ ವೆರಿಫಿಕೇಷನ್ ಸ್ಲಿಪ್ ಕೂಡ ತೊಗೊಂಡು ನೀವು ಸೀಕ್ರೆಟ್ ಕೀಯನ್ನು ಕೂಡ ತೊಗೊಂಡಿದ್ದೀರಿ ಅನ್ನೋರು ಫಸ್ಟ್ ಪಾಯಿಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆಲ್ಲಿ ಇಲ್ಲಿ ಕಾಣಿಸ್ತಾ ಇದೆ, ಫಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನೇದು ಯಾರಿಗೆ ಅಂತಂದರೆ ಸಿ ಇ ಟಿ 2021 ವೆರಿಫೈಡ್ ಅಂದರೆ ಯಾರ್ಯಾರು ವೆರಿಫಿಕೇಷನ್ ಮಾಡ್ಕೊಂಡಿದ್ದೀರಿ ಬಟ್ ಯು ವಾಂಟ್ ಟು ಎಡಿಟ್ ಸಮ್ ಆಫ್ ದಿ ಫೀಲ್ಡ್ ಲೈಕ್ ಕ್ಲೇಮ್, ರಿಸರ್ವೇಷನ್ ಇರ್ಬೋದು, ರಿಲಿಜಿಯಸ್ ಮೈನಾರಿಟಿ ಇರ್ಬೋದು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಸೇಂಟ್ ಜಾನ್ಸ್, ಇವನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಸೆಕೆಂಡ್ ಪಾಯಿಂಟನ್ನು ಒತ್ತಿ. ಇನ್ನು ಮೂರನೇದಾಗಿ ಕ್ಲಿಕ್ ಹಿಯರ್ ಸಿ ಇ ಟಿ 2021 ಅಪ್ಲೈಡ್ ಬಟ್ ನಾಟ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಅಂದರೆ ಯಾರು ಸಿ ಇ ಟಿ 2021 ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ್ದೀರಿ ಬಟ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸಿಗೆ ಅಟೆಂಡ್ ಆಗಿಲ್ಲ, ಹೊಸದಾಗಿ ಡಾಕ್ಯುಮೆಂಟಿಗೆ ವೆರಿಫಿಕೇಷನ್ ಅಟೆಂಡ್ ಆಗಬೇಕು ಅನ್ನೋರು ಥರ್ಡ್ ಪಾಯಿಂಟನ್ನು ಒತ್ತಿ. ಅಂದರೆ ಥರ್ಡ್ ಚಾಯ್ಸನ್ನು ಸೆಲೆಕ್ಟ್ ಮಾಡಿ. ಸೊ ನಾನೀಗ ನಾನು ಒಂದು ಯಾವುದಾದ್ರೂ ಒಂದನ್ನು ಮಾಡ್ಬೋದು. ಯಾಕಂತಂದರೆ ನಾನು ಫಸ್ಟ್ ಒಂದು ಒತ್ತಿದ ತಕ್ಷಣ ಇಲ್ಲಿ ಸೇವ್ ಅಂತ ಹಾಕಿದರೆ ಎಬೋ ಆಪ್ಷನ್ ಒನ್ಸ್ ಚೂಸನ್ ಕೆನಾಟ್ ಬಿ ಚೇಂಜ್, ಆರ್ ಯು ಶ್ಯೂರ್ ವಾಂಟ್ ಟು ಕಂಟಿನ್ಯೂ ಅಂತ ಬರ್ತದೆ. ಅದಕ್ಕೆ ನಾನು ಹೇಳಿದ್ದು ಬಿಕಾಸ್ ಆಫ್ ದಿಸ್ ಲಿಮಿಟೇಷನ್ ಐ ಕೆನಾಟ್ ಕಂಟಿನ್ಯೂ. ಯಾಕಂದರೆ ಒಬ್ಬ ವಿದ್ಯಾರ್ಥಿಯ ಕ್ರೆಡೆನ್ಷಿಯಲ್ನ ತೊಗೊಂಡಿರೋದಕ್ಕೆ ಐ ಕೆನಾಟ್ ಮೇಕ್ ಹಿಮ್ ವರಿಂಗ್ ಅಬೌಟ್ ದಿಸ್ ಲೇಟರ್, ಇದರ ಬಗ್ಗೆ ಅವನು ಚಿಂತೆ ಮಾಡೋ ಹಾಗೆ ಆಗಬಾರ್ದು ಅನ್ನೋದಕ್ಕೆ ಕ್ಯಾನ್ಸಲ್ ಓದ್ತೀನಿ. ಸೊ ಆದರೆ ಒಂದು ಅವನು ಪರ್ಮಿಷನ್ ಕೊಟ್ಟಿದ್ದಾನೆ ನನಗೆ, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ್ಯಾಟ್ ಸ್ಟೂಡೆಂಟ್. ಸೊ ಯಾವುದಾದ್ರೂ ಒಂದು ತೊಗೊಂಡು ನಾನು ನಿಮಗೆ ಮಾಡೋದಕ್ಕೆ ತೋರಿಸ್ತೀನಿ, ಹೇಗೆ ಮಾಡೋದು ಅಂತಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಸಿ ಇ ಟಿ ವೆರಿಫೈಡ್ ಆ್ಯಂಡ್ ನೋ ಚೇಂಜಸ್ ಇನ್ ದ ಅಪ್ಲಿಕೇಶನ್ ಫಾರ್ಮ್, ಇದನ್ನು ಭಾಳ ಸಿಂಪಲ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀಟ್ ರೋಲ್ ನಂಬರ್ ಕೇಳುತ್ತದೆ. ಈ ನೀಟ್ ರೋಲ್ ನಂಬರ್ನ ಹಾಕಿ ಸೊ ಮಾರ್ಕ್ಸ್ ಬರ್ತದೆ. ಸೊ ಅದಾದಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತಂದರೆ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟೌಟ್ ತೊಗೊಳ್ಳಿ. ಎರಡನೇದು ನಾನೀಗ ಮಾಡಿ ತೋರಿಸಬಹುದು. ಮೂರನೇದು ಮತ್ತೆ ನಾನು ಮಾಡೋದಿಲ್ಲ. ಯಾಕಂದರೆ ಕ್ಲಿಕ್ ಹಿಯರ್ ಅಂತಂದರೆ ಇಲ್ಲೂ ಕೂಡ ಅಪ್ಲೈಡ್ ಬಟ್ ನಾಟ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ಗೆ ಏನಿದೆ ಅಂತಂದರೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿ ನೀಟ್ ರೋಲ್ ನಂಬರ್ನ ಹಾಕಬೇಕಾಗ್ತದೆ, ಮಾರ್ಕ್ಸ್ ಬರ್ತದೆ. ಅದಾದಮೇಲೆ ಮುಂದಿನ ಸ್ಟೆಪ್ಸ್ ಏನಿದೆ ಅಂತ ನೋಡಿಕೊಂಡು ಯು ಕ್ಯಾನ್ ಡೂ ದ್ಯಾಟ್. ಆದರೆ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ನಾನೇನಾದರೂ ಕರೆಕ್ಷನ್ ಮಾಡ್ಬೋದಾ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಎರಡನೇ ಪಾಯಿಂಟ್ ಅಂದರೆ ಎರಡನೇದು ಏನು ಕಾಣಿಸ್ತಾ ಇದೆ ಚಾಯ್ಸ್, ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ಮೊದಲೇ ಹೇಳಿರುವ ಹಾಗೆ ಮೂರರೊಳಗೆ ಒಂದನ್ನು ಮಾತ್ರ ನಿಮಗೆ ನಾನು ತೋರಿಸ್ಬೋದೇ ಹೊರತು ಮೂರನ್ನು ನಾನು ಡೆಮೋ ಮಾಡಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎರಡನೇದಕ್ಕೆ ನಾನು ಒತ್ತಿ ತೋರಿಸ್ತೀನಿ. ಸೊ ಸಿ ಇ ಟಿ 2021 ವೆರಿಫೈಡ್ ಆ್ಯಂಡ್ ವಿಶ್ ಟು ಎಡಿಟ್ ಸಿ ಇ ಟಿ 2021 ಅಪ್ಲಿಕೇಶನ್ ಡಾಟಾ ಅಂತ ಇದೆ. ಸೇವ್ ಅಂತ ಒತ್ತೀನಿ. ಅದಾದಮೇಲೆ ಓಕೆ ಅಂತ ಕೊಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ಸೊ ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಕಾಣಬಹುದು ಕ್ಲಿಕ್ ಹಿಯರ್ ಟು ಎಡಿಟ್ ಅಪ್ಲಿಕೇಶನ್ ಅಂತ ಕಾಣಿಸ್ತದೆ, ಹೌದಾ? ಸೊ ನೋಡಿ, ಕ್ಲಿಕ್ ಹಿಯರ್ ಟು ಎಡಿಟ್ ಅಪ್ಲಿಕೇಶನ್ ಅಂತ ಕಾಣಿಸ್ತದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಜನರೇಟ್ ಆಗ್ತದೆ. ಇಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ. ನೋಡಿ, ನಾನು ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ ತೋರಿಸ್ತೀನಿ. ನೀಟ್ ರೋಲ್ ನಂಬರ್ ಹಾಕ್ತೀನಿ. ನೀಟ್ ರೋಲ್ ನಂಬರ್ ಹಾಕಿದ ಮೇಲೆ ನೀಟ್ ಸ್ಕೋರ್ ತನ್ನಿಂದ ತಾನೇ ಅದು ಅಪಿಯರ್ ಆಗ್ತದೆ. ನೀವು ಲಾಸ್ಟ್ಗೆ ಎಸ್ ಅಂತ ಕೊಟ್ಟ ಮೇಲೆ ನೋಡಿ ನೀಟ್ ಸ್ಕೋರ್ ಅಪಿಯರ್ ಆದಮೇಲೆ ಕ್ಯಾಂಡಿಡೇಟ್ಸ್ ನೇಮ್ ಇವೆಲ್ಲ ಡೀಟೇಲ್ಸ್ಗಳು ಇರ್ತದೆ. ಇವು ಯಾವುದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಕರೆಕ್ಟ್ ಪೋಸ್ಟಲ್ ಅಡ್ರೆಸ್ಸನ್ನು ಚೇಂಜ್ ಮಾಡೋದಕ್ಕೆ ಬರ್ತದೆ ಅಂತ ನೋಡಿ ಎಸ್ ಪೋಸ್ಟಲ್ ಅಡ್ರೆಸ್ ಚೇಂಜ್ ಮಾಡೋದಕ್ಕೆ ಬರ್ತದೆ. ನಿಮ್ಮ ಹೆಸರಾಗಲಿ ನಿಮ್ಮ ಪೇರೆಂಟ್ಸ್ ಹೆಸರನ್ನಾಗಲಿ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಯು ಕ್ಯಾನ್ ಸಿ ಕ್ಲಿಕ್ ಮಾಡಿದರೂ ಕೂಡ ಆಪ್ರೇಟ್ ಆಗ್ತಾ ಇಲ್ಲ. ಅದಾದಮೇಲೆ ಸ್ಟೇಟ್ ಚೇಂಜ್ ಮಾಡ್ಬೋದು, ಸಿ ಮಾಡ್ಬೋದು ರೈಟ್. ಸೊ ಡಿಸ್ಟ್ರಿಕ್ಟ್ ಚೇಂಜ್ ಮಾಡ್ಬೋದು, ಸೆಲೆಕ್ಟ್ ದ ತಾಲೂಕ್ ಚೇಂಜ್ ಮಾಡ್ಬೋದು, ಪೋಸ್ಟಲ್ ಪಿನ್ ಚೇಂಜ್ ಮಾಡ್ಬೋದು, ಹ್ಯಾವ್ ಯು ಅಪಿಯರ್ಡ್ ಫಾರ್ ಸಿ ಇ ಟಿ ನೀಟ್ ನಾಟಾ ಎಕ್ಸಾಮ್ ಬಿಫೋರ್ ಅಂತ ಚೇಂಜ್ ಮಾಡ್ಬೋದು, ಹ್ಯಾವ್ ಯು ಅಪ್ಟೇನ್ಡ್ ಎನಿ ಸಿ ಇ ಟಿ ಇನ್ ಸಿ 2021 ಅಂತೇಳಿ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ಏನೂ ಚೇಂಜನ್ನು ಮಾಡೋದಿಲ್ಲ, ನೀವೇನಾದರೂ ಮಾಡಬೇಕು ಅಂತಂದರೆ ಮಾಡ್ಕೊಳ್ಬೋದು. ಅದಾದಮೇಲೆ ಐ ವಿಲ್ ಗೋ ಟು ನೆಕ್ಸ್ಟ್ ಪೇಜ್. ಓಕೆ ನೆಕ್ಸ್ಟ್ ಪೇಜ್ ನೋಡಿ ಇಲ್ಲಿ ಕರ್ನಾಟಕ ಅಂತ ಇದೆ. ಇಲ್ಲಿ ಬೇಕಾದರೂ ನೀವು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇದೆ, ನೋ ಯುವರ್ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇದೆ. ಸೊ ಇದರಲ್ಲಿ ಕರ್ನಾಟಕ ಅಂತ ನೋಡಿ ಇದರಲ್ಲಿ ಎಲಿಜಿಬಿಲಿಟಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರು ಎಡಿಟಿಂಗ್ ಮಾಡ್ತಾ ಇದ್ದೀರಿ ಅವರು. ಅದಾದಮೇಲೆ ಹ್ಯಾವ್ ಯು ಸ್ಟಡಿಡ್ ಇನ್ ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ ಅಂತ ಬರ್ತಾ ಇದೆ. ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ನೀವು ರೂರಲ್ ಇದ್ದರೂ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ಟೋಟಲ್ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಬರ್ತಾ ಇದೆ. ದಟ್ ಆಲ್ಸೋ ಯು ಕ್ಯಾನ್ ಆ್ಯಡ್. ಪಿ ಯು ಸೆಕೆಂಡರಿ ರಿಜಿಸ್ಟರ್ ನಂಬರು, ಕ್ಯಾಂಡಿಡೇಟ್ಸ್ 10th ರಿಜಿಸ್ಟರ್ ನಂಬರು ಎಲ್ಲ ಕೂಡ ಬರ್ತದೆ. ಅದಾದಮೇಲೆ ನೆಕ್ಸ್ಟ್ ಪೇಜ್ ಹೋಗಿ. ನೆಕ್ಸ್ಟ್ ಪೇಜಲ್ಲಿ ನೀವು ರಿಲಿಜಿಯನ್ನ ಚೇಂಜ್ ಮಾಡ್ಕೊಳ್ಬೋದು. ನೋಡ್ಬೋದು ಇಲ್ಲಿ ರಿಲಿಜನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಕಾಸ್ಟನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಆ್ಯನ್ಯುವಲ್ ಇನ್ಕಮನ್ನು ಚೇಂಜ್ ಮಾಡ್ಕೊಳ್ಬೋದು. ಸೊ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಯಾರದ್ದು ಕಾಸ್ಟ್ ಸರ್ಟಿಫಿಕೇಟ್ ರಾಂಗ್ ಆಗಿತ್ತು ಅಂದರೆ ಫಸ್ಟ್ ಟೈಮ್ ವೆರಿಫಿಕೇಷನ್ ಹೋದಾಗ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಎಕ್ಸ್ಪೈರ್ ಆಗಿ ಹೊಸದಾಗಿ ಮಾಡ್ಕೊಂಡವರು ಹೊಸದಾಗಿ RD ನಂಬರನ್ನ ಹಾಕಿ. ಅದಾದಮೇಲೆ ನೀವು ಕಲ್ಯಾಣ ಕರ್ನಾಟಕ ಅಂದರೆ 371J ಎಸ್ ಆರ್ ನೋ ಅಂತ ಚೇಂಜ್ ಮಾಡ್ಕೊಳ್ಬೋದು. ಅದಾದಮೇಲೆ ರೂರಲ್ ಏರಿಯಾಸ್ ಚೇಂಜ್ ಮಾಡ್ಕೊಳ್ಬೋದು. ಅದಾದಮೇಲೆ ಕನ್ನಡ ಮೀಡಿಯಂ ಎಸ್ ಆರ್ ನೋ ಚೇಂಜ್ ಮಾಡ್ಕೊಳ್ಬೋದು. ಸೊ ಇದಾದಮೇಲೆ ಸ್ಪೆಷಲ್ ಕ್ಯಾಟಗರಿ ನೀವು ಯಾವುದು ಹಾಕಿಲ್ಲ ಅಂತಂದರೆ ಸ್ಪೆಷಲ್ ಕ್ಯಾಟಗರಿಯನ್ನು ನೀವು ಹಾಕ್ಕೊಳ್ಬೋದು. ರಿಮೆಂಬರ್ ಯಾವುದು ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ರಿಲಿಜಿಯಸ್ ಆ್ಯಂಡ್ ಮೈನಾರಿಟಿ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಯಾರಾದರೂ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಕರೆಕ್ಷನ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಪೇಜ್ ಅಂತ ಮಾಡಿ. ನೆಕ್ಸ್ಟ್ ಪೇಜ್ ಅಂತ ಮಾಡಿದ ಮೇಲೆ ಈ ರೀತಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಬರ್ತದೆ. ಇದನ್ನು ಕೂಡ ನೀವು ಇಫ್ ಯು ವಾಂಟ್ ಟು ಚೇಂಜ್ ಯು ಕ್ಯಾನ್ ಚೇಂಜ್ ಇಟ್. ಅದಾದಮೇಲೆ ಎಲ್ಲ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ ಅಂತ ಮಾಡಿ. ಪ್ರತಿ ಸಾರಿ ಅದನ್ನು ಮಾಡಿಕೊಂಡಾಗ ಪ್ರತಿ ಸಾರಿ ನೀವು ನೆಕ್ಸ್ಟ್ ಪೇಜನ್ನು ಒತ್ತೋದಕ್ಕಿಂತ ಮುಂಚೆ ಏನಾದರೂ ಕರೆಕ್ಷನ್ ಮಾಡಿಕೊಂಡಿದ್ದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಪೇಜನ್ನು ಒತ್ತಬೇಕು, ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಪೇಜ್ ಅಂತ ಬರ್ತದೆ. ಸೊ ನೆಕ್ಸ್ಟ್ ಪೇಜ್ ಅಂತ ಬಂದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಕರೆಕ್ಟ್ ಇದೆ ಅಂಥೇಳಿ ನಾವು ಒಪ್ಪುತ್ತೇವೆ ಅಂಥೇಳಿ ಇದ್ರ ಮೇಲೆ ಸೈನ್ ಮಾಡಬೇಕು. ಇದಾದಮೇಲೆ ಐ ಡೋಂಟ್ ಥಿಂಕ್ ಇಲ್ಲಿ ನಾನು ಮಾಡಿ ತೋರಿಸೋದಕ್ಕೆ ಬರೋದಿಲ್ಲ, ಚೆಕ್ ಮಾಡ್ಕೊಳ್ಳಿ. ಐ ಡೋಂಟ್ ಥಿಂಕ್ ನಿಮಗೆ ಫೀಸನ್ನು ಮತ್ತೆ ಕೇಳಬಹುದು ಅಂತ ನನಗೇನು ಅನಿಸೋದಿಲ್ಲ, ಯಾಕೆಂದರೆ ಆಲ್ರೆಡಿ ನೀವು ಫೀಸ್ ಪೇ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿರ್ತೀರಿ. ಓನ್ಲಿ ಸ್ಮಾಲ್ ಕರೆಕ್ಷನ್ ಇನ್ ದ ಫೀಲ್ಡ್ಸ್ ಯು ಆರ್ ಡೂಯಿಂಗ್. ಸೊ ಇದಷ್ಟು ಕ್ಯಾಟಗರಿಯನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಿರಲಿ. ಸೊ ಇದು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಪ್ಲೀಸ್ ಇದನ್ನು ದಯವಿಟ್ಟು ಅವರಿಗೆಲ್ಲ ಶೇರ್ ಮಾಡಿ. ಸೊ ಇದರ ಜೊತೆಗೆ ಉಳಿದಿರುವಂಥ ಎರಡು ಆಪ್ಷನ್ ಏನಿತ್ತು, ಓನ್ಲಿ ನೀಟ್ ಅಪ್ಲಿಕೇಶನ್ ಫಾರ್ ನೀಟ್ ರೋಲ್ ನಂಬರ್ನ ಫಿಲ್ ಮಾಡಿ ಮಾರ್ಕ್ಸನ್ನು ಫಿಲ್ ಮಾಡುವಂಥ ಅವಶ್ಯಕತೆನೇ ಇಲ್ಲ, ತಾನೇ ತೊಗೊಂಡ್ಬಿಡ್ತದೆ ಅದು. ಅದಾದಮೇಲೆ ಎಲ್ಲ ಕರೆಕ್ಟ್ ಇದೆ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಲ್ಲ ಅನ್ನೋರು ಕೂಡ ಅದನ್ನು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತಿದ್ದೀನಿ. ಸೊ ಇದು ಮಿಡಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ರಿಲಿಜಿಯಸ್ ಮೈನಾರಿಟಿ ಇರ್ಬೋದು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, ಅಥವಾ ಬೇರೆ ಬೇರೆ ಯಾವ್ಯಾವ ಫೀಲ್ಡಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವಿದೆ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಫೈನಲಿ ಸಬ್ಮಿಟ್ ಮಾಡಿ. ಅದೊಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಇಟ್ಕೊಂಡಿರಿ. ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ಗೆ ಹೋಗಬೇಕಾದ್ರೆ ತೊಗೊಂಡೋಗಿ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಡೆಮೋ ಮಾಡಿ ತೋರಿಸಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ನನ್ನ ಒಂದಷ್ಟು ಲಿಮಿಟೇಷನ್ಸ್ ಇತ್ತು. ಆ ಒಬ್ಬ ವಿದ್ಯಾರ್ಥಿಯ ಕ್ರೆಡೆನ್ಷಿಯಲ್ಸಲ್ಲಿ ನಾನು ತೊಗೊಂಡು ಅಟ್ಲೀಸ್ಟ್ ಇಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಯಾವುದನ್ನು ಕೂಡ ನಾನು ಸಬ್ಮಿಟ್ ಅಂತ ಒತ್ತೋದಿಲ್ಲ. ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ನ ತೊಗೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.